ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರ. ಸಾರಿ, ನಾನು 3 ಡೇಸಿಂದ ಯಾವ ವಿಡಿಯೋನೂ ಅಪ್ಲೋಡ್ ಮಾಡಿಲ್ಲ. ನಂಗೆ ಸ್ವಲ್ಪ ಹುಷಾರಿರಲಿಲ್ಲ, ಎಲ್ಲರೂ ಅರ್ಥ ಮಾಡ್ಕೋತೀರಾ ಅಂದ್ಕೊಂಡಿದ್ದೀನಿ. ಮೊದಲನೇದಾಗಿ ನಾನು ತುಂಬ ಜನರಿಗೆ ಥ್ಯಾಂಕ್ಸ್ ಹೇಳಬೇಕು. ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ನಿಮ್ಮೆಲ್ಲರಿಗೂ ನನ್ನ ತುಂಬ ಹೃದಯದ ವಂದನೆಗಳು. ತುಂಬಾ ಸಪೋರ್ಟ್ ಸಿಗ್ತಿದೆ, ಥ್ಯಾಂಕ್ ಯು ಸೋ ಮಚ್. ನಂಗೆ ಹೀಗೆ ಸಪೋರ್ಟ್ ಮಾಡ್ತೀರಿ, ನಿಮ್ಮ ಸಪೋರ್ಟ್ ನನಗೆ ಭಾಳ ಮುಖ್ಯ. ನನಗೆ ಯೂಟ್ಯೂಬ್ ಬಗ್ಗೆ ಏನೂ ಗೊತ್ತಿಲ್ಲ, ಸ್ಟಾರ್ಟ್ ಮಾಡಿದ್ದೀನಿ, ಅದನ್ನು ನೀವು ಮುಂದೆ ತೊಗೊಂಡು ಹೋಗಬೇಕು. ಫ್ರೆಂಡ್ಸ್, ನೀವೆಷ್ಟು ಮೋಟಿವೇಟ್ ಮಾಡ್ತೀರೋ ನಾನು ಅಷ್ಟು ಮೋಟಿವೇಟ್ ಆಗಿ ಇನ್ಸ್ಪೈರ್ ಆಗಿ ಒಳ್ಳೊಳ್ಳೆ ವೀಡಿಯೋಸ್ನ ಮಾಡ್ತೀನಿ. ಪ್ಲೀಸ್, ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತು ನಾನು ನಿಮಗೆ ಒಂದು ಎಫೆಕ್ಟಿವ್ ಓಮ್ ರೆಮಿಡಿ ಜೊತೆ ಬಂದಿದ್ದೀನಿ, ಅದು ಹೇರ್ ಫಾಲ್ಗೆ. ಸಾಮಾನ್ಯವಾಗಿ ನಾವೆಲ್ಲರೂ ಫೇಸ್ ಮಾಡೋದ್ರೆ ಹೇರ್ ಫಾಲ್ ಪ್ರಾಬ್ಲಮ್ ಫೇಸ್ ಮಾಡ್ತಿರ್ತೀವಿ, ಅದು ತುಂಬ ರೀಸನ್ಸಿಂದ ಬರುತ್ತೆ. ಬಟ್ ಎಫೆಕ್ಟಿವ್ ಆದಂಥ ಹೋಮ್ ರೆಮಿಡಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಎಫೆಕ್ಟಿವ್, ಬಟ್ ತುಂಬಾ ಸಿಂಪಲ್ಲು, ತುಂಬಾ ರಿಸಲ್ಟ್ಸ್ ಇದೆ. ನಾವು ತಗೊಳ್ಳೋ ಫುಡ್ನಲ್ಲಿ ಪೌಷ್ಟಿಕತೆ ಅಂಶ ಕಡಿಮೆ ಇದ್ದರೆ ಏರ್ ಫಾಲ್ ಆಗಿ ಸ್ಟಾರ್ಟ್ ಆಗುತ್ತೆ. ಆದಷ್ಟು ಪೌಷ್ಟಿಕವಾದ ಆಹಾರನ ತಗೊಳ್ಳಿ. ಮತ್ತು ನಾವು ಯೂಸ್ ಮಾಡುವಂಥ ಹೇರ್ ಡ್ರೈಯರ್ ಆಗಿರ್ಬೋದು, ಹೇರ್ ಸ್ಟ್ರೈಟ್ನರ್ ಆಗಿರ್ಬೋದು, ವಾಟರ್ ಹೀಟರ್ ಆಗಿರ್ಬೋದು, ಇದೆಲ್ಲ ನಮ್ಮ ಕೆಲಸನ ಈಸಿ ಮಾಡಿದೆ, ಟೈಮ್ನ ಸೇವ್ ಮಾಡಿದೆ, ಕರೆಕ್ಟು. ಬಟ್ ಅದರಿಂದ ಕೂಡ ಏರ್ ಫಾಲ್ ಕೂಡ ಸ್ಟಾರ್ಟ್ ಆಗುತ್ತೆ. ಮತ್ತು ಈ ಸಮ್ಮರಲ್ಲಿ ತುಂಬ ಸ್ವೆಟ್ ಆಗ್ತೀವಿ, ಹೇರ್ ಕೂಡ ಸ್ವೆಟ್ ಆಗುತ್ತೆ, ಇದರಿಂದ ಕೂಡ ಏರ್ ಫಾಲ್ ಆಗುತ್ತೆ. ಡ್ಯಾಂಡ್ರಫ್ ಪ್ರಾಬ್ಲಮ್ ಇದ್ದವರು ಕೂಡ ಹೇರ್ ಫಾಲ್ ಆಗುತ್ತೆ. ಮತ್ತು ನಮ್ಮ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದಾಗ ಅದರಲ್ಲೂ ಕೂಡ ಹೇರ್ ಫಾಲ್ ಆಗುತ್ತೆ. ನಾವು ತುಂಬ ಸ್ಟ್ರೆಸ್ ತೊಗೊತೀವಿ, ಯೋಚನೆ ಮಾಡ್ತೀವಿ, ಸರಿಯಾಗಿ ನಿದ್ದೆ ಮಾಡೋದಿಲ್ಲ, ಮತ್ತು ಸರಿಯಾಗಿ ರೆಗ್ಯುಲರ್ ಆಗಿ ಫಿಸಿಕಲ್ ಆ್ಯಕ್ಟಿವಿಟೀಸ್ನ ಮಾಡಲ್ಲ, ಇವೆಲ್ಲವೂ ಕೂಡ ಹೇರ್ ಫಾಲಿಗೆ ರೀಸನ್. ಓಕೆ ಫ್ರೆಂಡ್ಸ್, ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇದೆ, ಸೊಲ್ಯೂಷನಿಗೆ ನಾವು ತುಂಬ ದುಡ್ಡು ಖರ್ಚು ಮಾಡಿರ್ತೀವಿ, ನನಗೆ ಸಾಕಾಗಿ ಹೋಗಿರುತ್ತೆ, ರಿಸಲ್ಟ್ ಮಾತ್ರ ಸಿಕ್ಕಿರೋದಿಲ್ಲ ಅಂತ ಯೋಚನೆ ಮಾಡ್ತಿದ್ದೀರಲ್ವಾ? ಇವತ್ತು ನಾನು ತೋರಿಸೋ ಹೋಮ್ ರೆಮಿಡಿ ಖಂಡಿತವಾಗೂ ನಿಮಗೆ ನಿಮ್ಮ ಹೇರ್ ಫಾಲ್ನ ಕಂಟ್ರೋಲ್ ಮಾಡೋಕ್ಕೆ, ಮತ್ತು ನಿಮ್ಮ ಹೇರ್ ಲೆಂತ್ನ ಉದ್ದ ಮಾಡೋಕ್ಕೆ, ನಿಮ್ಮ ಹೇರ್ಗೆ ಸಿಲ್ಕಿ ಶೈನಿ ಆದಂತೊಂದು ಗ್ಲೋನ ಕೊಡುತ್ತೆ ಹೇರಿಗೆ. ತುಂಬಾ ಸಿಂಪಲ್ ಆದ ಇಂಗ್ರೀಡಿಯೆಂಟ್ಸು, ತುಂಬ ಸಿಂಪಲ್ ಆದ ಮೆಥಡು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇಂಗ್ರೀಡಿಯೆಂಟ್ಸ್ ಯಾವುದಪ್ಪ ಅಂದರೆ, ರೆಗ್ಯುಲರ್ ಆಗಿ ನಾವು ಮನೇಲಿ ಯೂಸ್ ಮಾಡುವಂಥ ಈರುಳ್ಳಿ, ಆನಿಯನ್ ತುಂಬಾ ಹೆಲ್ಪ್ ಇದೇನಪ್ಪ. ಈರುಳ್ಳಿಲಿ ಅಡುಗೆ ಮಾಡ್ತೀವಿ, ಇವರೇನಿದು ಈರುಳ್ಳಿಲಿ ಹೇರ್ ಟ್ರೀಟ್ಮೆಂಟ್ ಬಗ್ಗೆ ಹೇಳ್ತಿದ್ದಾರೆ ಅಂದ್ಕೊಂಡ್ರ, ಖಂಡಿತವಾಗ್ಲೂ ಹೆಲ್ಪ್ ಮಾಡುತ್ತೆ. ಫ್ರೆಂಡ್ಸ್, ನಾನು ಯೂಸ್ ಮಾಡ್ತೀನಿ, ನನಗೆ ರಿಸಲ್ಟ್ ಸಿಕ್ಕಿದೆ, ನೀವು ನೋಡ್ಬೋದು. ನನಗೆ ಇಲ್ಲೆಲ್ಲ ಹೇರ್ ಗ್ರೋತ್ ಸ್ಟಾರ್ಟ್ ಆಗಿದೆ ನೋಡಿ, ಬೇಕಾದರೆ ಇದೆಲ್ಲ ಹೊಸದಾಗಿ ಬೆಳೀತಿರೋ ಹೇರ್ಸ್ ಇದೆಲ್ಲ. ತುಂಬಾ ಎಫೆಕ್ಟಿವ್ ರಿಸಲ್ಟ್ ನಾನು ತೊಗೊಂಡಿದ್ದೀನಿ, ಖಂಡಿತವಾಗ್ಲೂ ಟ್ರೈ ಮಾಡಿ. ಇದನ್ನು ಹೇಗೆ ಯೂಸ್ ಮಾಡೋದು, ಇದರಿಂದ ಏನೆಲ್ಲ ಹೆಲ್ಪ್ ಆಗುತ್ತೆ ಎಲ್ಲ ಹೇಳ್ತೀನಿ. ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟಲ್ ಮತ್ತು ಆ್ಯಂಟಿ ಬ್ಯಾಕ್ಟೀರಿಯಲ್ ಅಂತ ಪ್ರಾಪರ್ಟೀಸ್ ಇರುತ್ತೆ. ಆ್ಯಂಟಿ ಬ್ಯಾಕ್ಟೀರಿಯಲ್ ನಮ್ಮ ಸ್ಕ್ಯಾಲ್ಪಲ್ಲಿ, ರೂಟ್ಸಲ್ಲಿ ಏನಾದರೂ ಇನ್ಫೆಕ್ಷನ್ ಇದ್ದರೆ ಅದನ್ನು ರಿಮೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಟಿ ಆಕ್ಸಿಡೆಂಟಲ್ ಅದು ನಮಗೆ ಹೇರಿಗೆ ಒಳ್ಳೆ ನರಿಷಿಂಗ್ನ ಕೊಟ್ಟು, ಕಂಡೀಷ್ನಂಗೆ ಕೊಟ್ಟು ಒಳ್ಳೆ ಶೈನ್ ಮಾಡುತ್ತೆ ಹೇರ್ನ. ಮತ್ತು ನಮ್ಮ ಕೂದಲಿನ ಎಲ್ಲ ಸಮಸ್ಯೆಗಳಿಗೂ ಇದು ಪರಿಹಾರ ಆಗಿ ಕೆಲಸ ಮಾಡುತ್ತೆ. ಖಂಡಿತವಾಗ್ಲೂ ಫ್ರೆಂಡ್ಸ್, ಫಸ್ಟ್ ಯೂಸ್ ಮಾಡಿ, ಫಸ್ಟ್ ಯೂಸ್ಗೆ ನಿಮಗೆ ಸ್ವಲ್ಪ ರಿಸಲ್ಟ್ ಗೊತ್ತಾಗಿ ಸ್ಟಾರ್ಟ್ ಆಗುತ್ತೆ. ಮಂತ್ಲಿ ಟ್ವೈಸ್ ಯೂಸ್ ಮಾಡಿ ಅಂದರೆ 15 ಡೇಸ್ ಒನ್ಸ್ ಯೂಸ್ ಮಾಡಿ, ರಿಸಲ್ಟ್ ಖಂಡಿತವಾಗ್ಲೂ ಸಿಗುತ್ತೆ. ತುಂಬಾ ಸಿಂಪಲ್ ಇಂಗ್ರೀಡಿಯೆಂಟ್ಸು, ತುಂಬಾ ಸಿಂಪಲ್ ಮೆಥಡು, ಯಾಕೆ ಯೂಸ್ ಮಾಡಬಾರ್ದು, ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಬನ್ನಿ ನೋಡ್ಕೊಂಬರೋಣ. ಅದನ್ನು ಹೇಗೆ ಮಾಡೋದು, ಹೇಗೆ ಹಚ್ಕೊಳ್ಳೋದು ಎಲ್ಲ ತೋರಿಸ್ತಾ ಹೋಗ್ತೀನಿ. ಓಕೆ ಫ್ರೆಂಡ್ಸ್, ಮೊದಲಿಗೆ ನನ್ನಲ್ಲಿ 2 ಈರುಳ್ಳಿ ತೊಗೊಂಡಿದ್ದೀನಿ. ನಿಮ್ಮ ಕೂದಲು ಲೆಂತ್ ನೋಡಿಕೊಂಡು ನೀವು ತೊಗೊಳ್ಳಿ. ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ತುಂಬಾ ಎಫೆಕ್ಟಿವ್ ರಿಸಲ್ಟ್ನ ಕೊಡುತ್ತೆ, ಟ್ರೈ ಮಾಡಿ. ಫಸ್ಟ್ ಯೂಸ್ಗೆ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ, ಕೂದಲು ತುಂಬ ಸಾಫ್ಟಾಗಿ ಕಂಡೀಷ್ನಿಂಗ್ ಆಗುತ್ತೆ, ನರಿಷಿಂಗ್ ಆಗುತ್ತೆ. ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಈರುಳ್ಳಿಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಇರೋದ್ರಿಂದ ನಮ್ಮ ಸ್ಕ್ಯಾಲ್ಪಲ್ಲಿ, ರೂಟಲ್ಲಿ ಏನಾದ್ರು ಇನ್ಫೆಕ್ಷನ್ ಇದ್ದರೆ ಅದನ್ನು ಕೂಡ ಇದು ತೆಗೆಯುತ್ತೆ ಫ್ರೆಂಡ್ಸ್. ಮತ್ತು ಈಗ ಒಂದು ಮಿಕ್ಸರ್ ಜಾರ್ ತೊಗೊಂಡು ಕಟ್ ಮಾಡಿಕೊಂಡಿರೋ ಈರುಳ್ಳಿನೆಲ್ಲ ನಾನು ಮಿಕ್ಸರ್ ಜಾರ್ಗೆ ಹಾಕ್ತಾ ಇದ್ದೀನಿ. ತುಂಬಾ ಈಸಿ, ಟ್ರೈ ಮಾಡಿ, ರಿಸಲ್ಟ್ ಖಂಡಿತವಾಗ್ಲೂ ಬರುತ್ತೆ. ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಬರೋಣ, ಬನ್ನಿ. ಓಕೆ, ಗ್ರೈಂಡ್ ಆಗಿದೆ. ಈಗ ನಾನು ಇದನ್ನು ಒಂದು ತೆಳುವಿನ ವೈಟ್ ಬಟ್ಟೆ ತೊಗೊಂಡು ಅದನ್ನು ಒಂದು ಬೌಲ್ ಮೇಲೆ ಇಡ್ತಾ ಇದ್ದೀನಿ. ಈಗ ಇಟ್ಬಿಟ್ಟು ಏನು ಗ್ರೈಂಡ್ ಮಾಡ್ಕೊಂಡ್ರೆ ಈರುಳ್ಳಿ ಪೇಸ್ಟ್ನ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಇದು ಜ್ಯೂಸ್ ಕಂಪ್ಲೀಟಾಗಿ ನಾವು ಹಿಂಡ್ಕೊಳ್ಬೇಕು, ಸ್ಟ್ರೈನ್ ಮಾಡ್ಕೊಳ್ಳಿ ನೀಟಾಗಿ. ತುಂಬಾ ಎಫೆಕ್ಟಿವು, ಮಂತ್ಲಿ ಟ್ವೈಸ್ ಟ್ರೈ ಮಾಡಿ. ನಾವು ದುಡ್ಡಂತೂ ಇದಕ್ಕೆ ಯಾವುದೂ ಖರ್ಚಾಗೋದಿಲ್ಲ, ಜಸ್ಟ್ ಟೈಮ್ನ ಸ್ಪೆಂಡ್ ಮಾಡಬೇಕು. ಬಟ್ ಆ ಟೈಮ್ನಲ್ಲಿ ಕೂಡ ನಾವು ಬೇರೆ ವರ್ಕ್ ಕೂಡ ಮಾಡ್ಕೋಬೋದು ಹಚ್ಕೊಂಡು. ಈಗ ನೋಡಿ, ಕಂಪ್ಲೀಟಾಗಿ ಸೋಸ್ಕೋತಾ ಇದ್ದೀನಿ. ಪೇಸ್ಟ್ನೇ ಹಚ್ಕೋಬೋದು ಫ್ರೆಂಡ್ಸ್, ಅದು ಹಚ್ಕೊಂಡ್ರೆ ವೈಟ್ ಥರ ಕೋರುತ್ತೆ, ಸೊ ರಸ ಹಚ್ಕೊಂಡ್ರೆ ತುಂಬ ಒಳ್ಳೆಯದು. ಟ್ರೈ ಮಾಡಿ. ಈಗ ನೋಡಿ, ಇದನ್ನು ಹೇಗೆ ಹಚ್ಕೋಬೇಕಂತ ತೋರಿಸ್ತೀನಿ. ಫಸ್ಟಿಗೆ ಕಾಟನ್ ಬೋಲ್ ತೊಗೊಂಡು ಈರುಳ್ಳಿ ರಸಕ್ಕೆ ಡಿಪ್ ಮಾಡಿ ನೀಟಾಗಿ ಸ್ಕ್ಯಾಲ್ಪಿಗೆ ಫಸ್ಟ್ ನೀಟಾಗಿ ಸಿಕ್ಕೆಲ್ಲ ಬಿಡಿಸ್ಕೊಂಬಿಡಿ. ಕೂದಲಲ್ಲಿ ನೀಟಾಗಿ ಸಿಕ್ಕಿ ಬಿಡಿಸ್ಕೊಂಡು ಈಗ ನೋಡಿ, ಸ್ಕ್ಯಾಲ್ಪಿಗೆಲ್ಲ ಅಪ್ಲೈ ಮಾಡ್ಕೋತಾ ಇದ್ದೀನಿ. ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದು, ಸ್ಕ್ಯಾಲ್ಪಲ್ಲೇನು ಇನ್ಫೆಕ್ಷನ್ ತೆಗೆಯುತ್ತೆ. ಈಗ ನೋಡಿ, ರೂಟ್ಸ್ ಕೂಡ ನೀಟಾಗಿ
ಮೇನ್ ಬುಡ ಆರೋಗ್ಯವಾಗಿದ್ದರೆ ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಸೊ ನನಗೆ ರೂಟ್ಸ್ಗೂ ಚೆನ್ನಾಗಿ ಅಪ್ಲೈ ಮಾಡ್ತಾ ಇದ್ದೀನಿ. ರೂಟ್ಸ್ಗೆ ಸ್ಕ್ಯಾಲ್ಪಿಗೆಲ್ಲ ಅಪ್ಲೈ ಆದಮೇಲೆ ಕೂದಲಿಗೆ ಅಪ್ಲೈ ಮಾಡ್ಕೋತೀನಿ. ಈ ಥರ ನೀಟಾಗಿ ಒಳಗಡೆ ಫುಲ್ ಮಸಾಜ್ ಮಾಡೋ ಥರ ಹಚ್ಕೊಳ್ಳಿ. ತುಂಬಾ ಬೇಗ ಅದು ಫುಲ್ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಹಚ್ಕೊಳ್ಳಿ ಅದನ್ನು ನೀಟಾಗಿ. ಅದಾದಮೇಲೆ ಈ ಥರ ಒಂದು ಗಂಟನ್ನು ಮೇಲೆ ಥರ ಕಟ್ಕೊಳ್ಳಿ. ಸೊ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಹಚ್ಕೊಳ್ಳಿ. ನೋಡಿ ಈಗ ಹಚ್ಕೊಂಡು ಬೇಕಾದ್ರೆ ಮನೆ ಕೆಲಸ ಮಾಡ್ಕೋಬೋದು, ಆಫೀಸ್ ವರ್ಕ್ ಏನೇ ಇದ್ರೂ ಮನೇಲಿ ಮಾಡ್ಕೋಬೋದು. ಈಗ ಹಚ್ಕೊಂಡಾಗಿದೆ ಫ್ರೆಂಡ್ಸ್. ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಕಂಪ್ಲೀಟ್ ಆಗಿದೆ, ಫಸ್ಟ್ ಯೂಸ್ಗೆ ರಿಸಲ್ಟ್ ಗೊತ್ತಾಗುತ್ತೆ ಫ್ರೆಂಡ್ಸ್. ಟ್ರೈ ಮಾಡಿ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಪ್ರಿಪೇರ್ ಮಾಡ್ಬೋದು, ಎಷ್ಟು ಈಸಿಯಾಗಿ ಹಚ್ಕೊಳ್ಬೋದು. ಹಚ್ಕೊಳೋದು ಈಸಿ ಫ್ರೆಂಡ್ಸ್, ಏನಿಲ್ಲ. ಒಂದು ಕಾಟನ್ ಬಾಲ್ ತೊಗೊಂಡ್ಬಿಟ್ಟು ಅದನ್ನು ಡಿಪ್ ಮಾಡಿ ಜಸ್ಟ್ ಈ ಸ್ಕ್ಯಾಲ್ಪಿಗೆ ಮತ್ತು ರೂಟ್ಸಿಗೆ ನೀಟಾಗಿ ಚೆನ್ನಾಗಿ ಹಚ್ಚಿ ಮಸಾಜ್ ಮಾಡಿ ಒನ್ ಅವರ್ ಬಿಡಿ ಇದನ್ನು. ಒನ್ ಅವರಲ್ಲಿ ಬೇಕಾದ್ರೆ ನೀವು ಏನು ಬೇಕಾದ್ರೂ ಕೆಲಸ ಮಾಡ್ಕೋಬೋದು. ಈಗ ವರ್ಕ್ ಫ್ರಮ್ ಹೋಮ್ ಮಾಡೋರು ಬೇಕಾದ್ರೆ ಹಚ್ಕೊಂಡೇ ವರ್ಕ್ ಮಾಡ್ಕೋಬೋದು, ಅಥವಾ ಬೇರೆ ಕೆಲಸ ಮನೇಲಿ ಏನಾದರೂ ಬೇರೆ ಕೆಲಸ ಇದ್ರೆ ಅದನ್ನು ಕೂಡ ಮಾಡ್ಕೋಬೋದು. ಒನ್ ಅವರ್ ಆದಮೇಲೆ ಲೂಕ್ ವಾರ್ಮ್ ವಾಟರ್ ಅಂದರೆ ಉಗುರು ಬೆಚ್ಚಗಿನ ನೀರು. ತುಂಬ ಬಿಸಿನೀರು ಯಾವತ್ತೂ ತಲೆಸ್ನಾನ ಮಾಡಬೇಡಿ, ಹೆಡ್ ಬಾತ್ ಮಾಡಿಬಿಡಿ ತುಂಬ ಬಿಸಿ ನೀರಲ್ಲಿ. ಅದು ಅಷ್ಟೊಂದು ಒಳ್ಳೇದಲ್ಲ, ಅದು ಕೂಡ ಏರ್ಫಾಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅದನ್ನು ಯೂಸ್ ಮಾಡೋದ್ರಿಂದ. ಆದಷ್ಟು ಬೆಚ್ಚಗಿನ ನೀರಲ್ಲಿ ನಿಮ್ಮ ಹೆಡ್ ಬಾತ್ ಮಾಡ್ಕೊಳ್ಳಿ, ಅದನ್ನು ಚೆನ್ನಾಗಿ ಒಣಗಿಸ್ಕೊಳ್ಳಿ, ಮತ್ತು ಹರ್ಬಲ್ ಶ್ಯಾಂಪೂಯಿಂದ ವಾಶ್ ಮಾಡ್ಕೊಳ್ಳಿ. ಕಂಡೀಷ್ನಿಂಗ್ ಆ್ಯಕ್ಚುಲಿ ಇದು ಹಚ್ಚಿದ ಮೇಲೆ ಕಂಡೀಷನಿಂಗ್ ಅವಶ್ಯಕತೆ ಇರೋದಿಲ್ಲ, ಯಾಕೆಂದರೆ ನಾನು ಹೇಳಿದಾಗೆ ಇದರಲ್ಲೇ ಕಂಡೀಷನಿಂಗ್ ಪ್ರಾಪರ್ಟೀಸ್ ಇರುತ್ತೆ. ಬಟ್ ಆದರೂ ನಿಮ್ಮ ಕೂದಲು ತುಂಬ ಹಾರ್ಡ್ ಇದ್ದರೆ ಕಂಡೀಷನಿಂಗ್ ಯೂಸ್ ಮಾಡಲೇಬೇಕಂದ್ರೆ ಮಾಡ್ಕೊಳ್ಳಿ. ಸಾರಿ, ಫಸ್ಟ್ ಯೂಸ್ಗೆ ನಿಮಗೆ ಗೊತ್ತಾಗುತ್ತೆ, ತುಂಬಾ ಒಳ್ಳೆ ಚೇಂಜಸ್ ಕಾಣುತ್ತೆ ನಿಮಗೆ. ಓಕೆ ಫ್ರೆಂಡ್ಸ್, ಇವತ್ತು ನಾನು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಬೇಗ ಒಳ್ಳೊಳ್ಳೆ ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ನಾನು ನಿಮ್ಮನ್ನು ಮತ್ತೆ ನನ್ನ ಮುಂದಿನ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್ ಆಲ್ ಲೈಫ್.